ಹಲೋ, ನಮಸ್ತೆ. ಇವತ್ತು ನಾವು ತಿಳ್ಕೊತಿರೋ ಟಾಪಿಕ್ಕು ರೆಫ್ರಿಜರೇಷನ್. ರೆಫ್ರಿಜರೇಷನ್ ಮೇ ಬಿ ಡಿಫೈನ್ಡ್ ಆ್ಯಸ್ ದ ಪ್ರೋಸೆಸ್ ಆಫ್ ರಿಮೂವಿಂಗ್ ಈಟ್ ಫ್ರಮ್ ಎ ಸಬ್ಸ್ಟೆನ್ಸ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್. ಡಿಫೈನ್ಡ್ ಹೆಂಗೆ ಮಾಡ್ತೀವಿ? ದ ಪ್ರೋಸೆಸ್ ಆಫ್ ರಿಮೂವಿಂಗ್ ಈಟ್ ಫ್ರಮ್ ಎ ಸಬ್ಸ್ಟೆನ್ಸ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್. ಯಾವುದೇ ಒಂದು ಪದಾರ್ಥದಿಂದ ಕಂಟ್ರೋಲ್ಡ್ ಕಂಡೀಷನ್ ಅಂದರೆ ಪರ್ಟಿಕ್ಯುಲರ್ ಸ್ಟೇಟೆಡ್ ಕಂಡೀಷನ್ಸ್ ಅಂತ ಹೇಳಿದರೆ, ಇಷ್ಟೇ ಟೆಂಪ್ರೇಚರ್, ಇಷ್ಟೇ ಪ್ರೆಷರ್ ಇರುತ್ತೆ, ಆ ಜಾಗದಿಂದ ನೀನು ಈಟ್ನ ರಿಮೂವ್ ಮಾಡಬೇಕು. ಯಾವುದೇ ಒಂದು ಸಬ್ಜೆಕ್ಟ್ನಿಂದ ಈಟ್ನ ತಗೊಳ್ಳೋದು, ಅದರಿಂದ ಆಚೆ ಹಾಕ್ಸೋದಕ್ಕೆ ಪ್ರೋಸೆಸ್ಗೆ ಏನಂತೀವಿ? ರೆಫ್ರಿಜರೇಷನ್ ಅಂತ ಹೇಳ್ತೀವಿ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಪ್ರೋಸೆಸ್ ಆಫ್ ರೆಡ್ಯೂಸಿಂಗ್ ಆ್ಯಂಡ್ ಮೇಂಟೈನಿಂಗ್ ದ ಟೆಂಪ್ರೇಚರ್ ಆಫ್ ಎ ಬಾಡಿ ಬಿಲೋ ದ ಜನರಲ್ ಟೆಂಪ್ರೇಚರ್ ಆಫ್ ಇಟ್ ಸರೌಂಡಿಂಗ್ಸ್. ಇದು ಮೇನ್ಲಿ ಫಾರ್ ಎಸಿ, ಏರ್ ಕಂಡೀಷನ್ಗೆ ಅಪ್ಲೈ ಆಗುತ್ತೆ. ಎಸಿಲಿ ಏನು ಮಾಡ್ತೀಯ, ಒಳಗಡೆ ವಾತಾವರಣದಿಂದ ಆಚೆ ಎಷ್ಟು ಟೆಂಪ್ರೇಚರ್ ಇರುತ್ತೆ ಅದಕ್ಕಿಂತ ಕಡಿಮೆ, ಅಂದರೆ ನಾವು ಗಾಳಿಯ ಟೆಂಪ್ರೇಚರ್ನ ಕಡಿಮೆ ಮಾಡ್ಕೊತೀವಿ, ಅದು ಎಸಿಗೆ ಬರುತ್ತೆ. ಇದು ಬೇಡ, ಇದು ಈ ಡೆಫಿನೇಷನ್ ಸರಿಯಾಗುತ್ತೆ. ಇನ್ ದ ಅದರ್ ವರ್ಡ್ಸ್, ದ ರೆಫ್ರಿಜರೇಷನ್ ಮೀನ್ಸ್ ಎ ಕಂಟಿನ್ಯೂಡ್ ಎಕ್ಸ್ಟ್ರಾಕ್ಷನ್ ಆಫ್ ಈಟ್ ಫ್ರಮ್ ಎ ಬಾಡಿ ಹೂಸ್ ಟೆಂಪ್ರೇಚರ್ ಈಸ್ ಆಲ್ರೆಡಿ ಬಿಲೋ ದ ಟೆಂಪ್ರೇಚರ್ ಆಫ್ ಇಟ್ ಸರೌಂಡಿಂಗ್. ಈ ಡೆಫಿನೇಷನ್ಸು ಪರ್ಟಿಕ್ಯುಲರ್ಗೆ ಅಪ್ಲೈ ಆಗುತ್ತೆ. ಏನು ಮಾಡ್ತೀವಿ ಇಲ್ಲಿ? ಕಂಟಿನ್ಯೂಡ್ ಎಕ್ಸ್ಟ್ರಾಕ್ಷನ್ ಅಂದರೆ ಕಂಟಿನ್ಯೂಯಸ್ಲಿ ಗುಡಿದಂಗೆ ಒಂದೇ ಸಮನೆ ನಾವು ಈಟ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಯಾವ ಬಾಡಿಯಿಂದ? ಆಲ್ರೆಡಿ ಆ ಬಾಡಿ ಟೆಂಪ್ರೇಚರು ಕಡಿಮೆ ಇರುತ್ತೆ. ಎಲ್ಲಿಗಿಂತ? ವಾತಾವರಣಕ್ಕಿಂತ ಟೆಂಪ್ರೇಚರ್, ಸರೌಂಡಿಂಗ್ ವಾತಾವರಣ ಆ ಟೆಂಪ್ರೇಚರ್ಗಿಂತ ಕಡಿಮೆ ಇದ್ದರೂ ಕೂಡ ಅದರಿಂದ ನಾವೇನು ಮಾಡ್ತೀವಿ? ಕಂಟಿನ್ಯೂಯಸ್ಲಾಗಿ ಈಟ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ? ಅದರ ಟೆಂಪ್ರೇಚರ್ನ ಕಾನ್ಸ್ಟೆಂಟ್ ಮೇಂಟೈನ್ ಮಾಡ್ತೀವಿ. ಅದೇ ನಿಮ್ಮದು ಫ್ರಿಡ್ಜಲ್ಲಿ ಏನಾಗುತ್ತೆ, ಆಚೆ ಕಡೆ ವಾತಾವರಣದಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಒಳಗಡೆ ನೀನು 10 ಡಿಗ್ರಿ ಸೆಲ್ಸಿಯಸ್ ಒಳಗಡೆ, ಅಂದರೆ 0 ಇಂದ 10 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನೀನು ಮೇಂಟೈನ್ ಮಾಡ್ತೀಯ, ಅದನ್ನು ಕಂಟಿನ್ಯೂಯಸ್ಲಿ ಮಾಡ್ತಿರ್ತೀಯ, ಆ ಪ್ರೊಸೆಸ್ ನಾವೇ ಹೇಳ್ತೀವಿ ರೆಫ್ರಿಜರೇಷನ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಈ ಡಯಾಗ್ರಾಮ್ ನೋಡ್ಬೋದು ನೀವು. ಇದು ರೆಫ್ರಿಜರೇಟರ್. ರೆಫ್ರಿಜರೇಟರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಕೋಲ್ಡ್ ಬಾಡಿ ಅಂದರೆ ಒಳಗಡೆ ಇರೋ ಪದಾರ್ಥಗಳು ಟು ಹಾಟ್ ಬಾಡಿ ಅಂದರೆ ಆಚೆ ಕಡೆ ವಾತಾವರಣಕ್ಕೆ. ಹೆಂಗೆ? ಯಾವುದೇ ಒಂದು ಪ್ರೊಸೆಸ್ ನಿಮಗೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ ಗೊತ್ತಿರ್ಬೋದು. ಅದೇನು ಹೇಳುತ್ತೆ, ಆ ನ್ಯಾಚುರಲಿ ಅಕ್ಕರಿಂಗ್ ರಿಯಾಕ್ಷನ್ಸ್ ಅಥವಾ ಪ್ರೋಸೆಸ್ಗಳು. ಯಾವುದೇ ಒಂದು ನ್ಯಾಚುರಲಿ ಅಕ್ಕರಿಂಗ್ ಅಂದರೆ ಸ್ವಾಭಾವಿಕವಾಗಿ ನಡೆಯುವ, ಅಂದರೆ ಏನು, ಶಾಖ, ಒಂದು ಹೀಟ್ ಸಬ್ಸ್ಟೆನ್ಸ್ ಅಂದರೆ ಜಾಸ್ತಿ ಶಾಖದ ಕಡೆಯಿಂದ, ಅಂದರೆ ಅದರಲ್ಲಿ ಜಾಸ್ತಿ ಶಾಖ ಇರೋದ್ರಿಂದ ಕಡಿಮೆ ಶಾಖ ಇರೋ ಏನೋ ಒಂದು ಪದಾರ್ಥಕ್ಕೆ ಹರಿಯುತ್ತದೆ ಅಂತ ಗೊತ್ತಿರೋ, ಅದು ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳ್ತೀವಿ ಅಥವಾ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಆದರೆ ನಾವು ಅದರ ವಿರುದ್ಧ ಹೋಗ್ಬೇಕಿಲ್ಲಿ. ರೆಫ್ರಿಜರೇಟರಲ್ಲಿ ಏನಾಗುತ್ತೆ, ಅದ್ರ ವಿರುದ್ಧ ಹೋಗ್ಬೇಕು. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ ಏನು ಹೇಳುತ್ತೆ ಅಂದರೆ, ಆಲ್ ನ್ಯಾಚುರಲಿ ಅಕ್ಕರಿಂಗ್ ಪ್ರೋಸೆಸ್ ಆರ್ ಇರ್ರಿವರ್ಸಿಬಲ್. ಇರ್ರಿವರ್ಸಿಬಲ್ ಅಂದರೆ ಅದನ್ನ ನೀನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಿಯಾಕ್ಷನ್ ಆಗುತ್ತೆ, ಅದನ್ನು ನೀನು ಇರ್ರಿವರ್ಸಿಬಲ್ ಮತ್ತೆ ರಿವರ್ಸ್ ಮಾಡೋದಕ್ಕೆ ಆಗಲ್ಲ. ಹಿಂಗೆ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಹರಿಬೇಕು. ನೋಡ್ಬೋದು, ಈ ಬಾಡಿಯಿಂದ ಈ ಬಾಡಿಗೆ ನೀವು, ಅಂದರೆ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿನೇ ಹರಿಬೇಕು. ಅಂದರೆ ಕೋಲ್ಡ್ ಬಾಡಿ ಟು ಹಾಟ್ ಬಾಡಿ ಹರಿಸ್ಬೇಕಂದ್ರೆ ನೀನು, ಅಂದರೆ ನೀನು ಈಟ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆಲ್ರೆಡಿ ಕೋಲ್ಡ್ ಬಾಡಿ ಇರೋದ್ರೆ ಮತ್ತೆ ಈಟ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಎಕ್ಸ್ಟರ್ನಲ್ ವರ್ಕ್ ಮಾಡಲೇಬೇಕು. ಆ ಎಕ್ಸ್ಟರ್ನಲ್ ವರ್ಕ್ ಏನು ಮಾಡ್ತೀಯ, ನೀನು ಕೊಡ್ತೀಯಲ್ಲ ಪವರ್ ಸಪ್ಲೈ, ಅದು ಎಕ್ಸ್ಟರ್ನಲ್ ವರ್ಕ್ ಆಗುತ್ತೆ. ಈ ರೆಫ್ರಿಜರೇಟರು ಆ ಎಕ್ಸ್ಟರ್ನಲ್ ವರ್ಕ್ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, Q1, ಇಲ್ಲಿ Q1 ಅಂದರೆ ಈಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಕೋಲ್ಡ್ ಬಾಡಿ, ಆಲ್ರೆಡಿ ಕೋಲ್ಡ್ ಆಗಿದೆ ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡ್ತಿದೆ Q1, ಅದನ್ನು ಹಾಟ್ ಬಾಡಿ ಏನೋ ಹಾಟ್ ಬಾಡಿ ಅಂದರೆ ಆಚೆ ಕಡೆ ವಾತಾವರಣಕ್ಕೆ ಏನೋ ಬಿಡುಗಡೆ ಮಾಡ್ತಿದೆ. ಅದಕ್ಕೆ ನೀನು ಏನು ಮಾಡಬೇಕು, ಎಕ್ಸ್ಟರ್ನಲ್ ಫೋರ್ಸ್ ಹಾಕಲೇಬೇಕು. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹೇಳದೆ ಅದನ್ನು, ನೀನು ಯಾವುದಾರ ಒಂದು ನ್ಯಾಚುರಲಿ ಅಕರಿಂಗ್ ಪ್ರೊಸೆಸ್ ಇರಿವರ್ಸಿಬಲ್, ಅದನ್ನು ನೀನು ಇರಿವರ್ಸಿಬಲ್ ಆಗಿರೋದ್ರಿಂದ ಎಕ್ಸ್ಟರ್ನಲ್ ವರ್ಕ್ ಇಲ್ದಲೆ ಆ ಪ್ರೊಸೆಸ್ನ ನೀನು ರಿವರ್ಸಿಬಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಹೇಳುತ್ತೆ. ಅದನ್ನು ತಿಳ್ಕೊಳ್ಳಿ. ಇಲ್ಲಿ T1 ಅಂದರೆ ಟೆಂಪರೇಚರ್ ಆಫ್ ದ ಕೋಲ್ಡ್ ಬಾಡಿ ಈಸ್ ಲೆಸ್ ದ್ಯಾನ್ T2 ಅಂದರೆ ಹಾಟ್ ಬಾಡಿಗಿಂತ ಲೆಸ್ ಆಗಿರುತ್ತೆ. ಆದ್ದರಿಂದ ಸ್ವಾಭಾವಿಕವಾಗಿ ಏನು ಮಾಡುತ್ತೆ, ಈಟು ಜಾಸ್ತಿ ಶಾಖದಿಂದ ಹಿಂಗರಿತದೆ. ಆದರೆ ನೀನು ಈ ಕಡೆಯಿಂದ ಈ ಕಡೆಗೆ ಮಾಡಬೇಕಂದ್ರೆ T1 ಇಂದ T2 ಇಲ್ಲಿಂದ ಈಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಎಕ್ಸ್ಟರ್ನಲ್ ವರ್ಕ್ ಕೊಡಲೇಬೇಕು, ಅದು ನಿಮ್ಮದು WR. ಈ ಈಟ್ ಏನು ಹಾಟ್ ಬಾಡಿಗೆ ಹೋಗುತ್ತೆ, ಅದು ಎರಡು ಕ್ವಾಂಟಿಟಿ ಅಂದರೆ ಈಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಕೋಲ್ಡ್ ಬಾಡಿ ಪ್ಲಸ್ ವರ್ಕ್ ಡನ್ ಆನ್ ದ ರೆಫ್ರಿಜರೇಟರ್, ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಇಲ್ಲಿ ಹೇಳ್ತೀವಿ ನೋಡಿ, ಕನ್ಸ್ಯೂಮ್ಸ್ ವರ್ಕ್ ಎಕ್ಸ್ಟ್ರಾಕ್ಟ್ ವರ್ಕ್ ಆ್ಯಂಡ್ ಎಕ್ಸ್ಟ್ರಾಕ್ಟ್ ಈಟ್ ಫ್ರಮ್ ಎ ಕೋಲ್ಡ್ ಬಾಡಿ ಆ್ಯಂಡ್ ರಿಜೆಕ್ಟ್ಸ್ ಇಟ್ ಟು ಎ ಹಾಟ್ ಬಾಡಿ. ಅದೇ ಕನ್ಸ್ಯೂಮ್ಸ್ ವರ್ಕ್ ಎಕ್ಸ್ಟ್ರಾಲಾಗಿ ಏನು ಮಾಡುತ್ತೆ, ವರ್ಕ್ನ ಕನ್ಸ್ಯೂಮ್ ಮಾಡುತ್ತೆ. WR ಅಂದರೆ ವರ್ಕ್ ಆಫ್ ವರ್ಕ್ ಆನ್ ರೆಫ್ರಿಜರೇಟರ್ ಅಂತ ಅರ್ಥ.
ಈಟ್ ಫ್ರಮ್ ಎ ಕೋಲ್ಡ್ ಬಾಡಿ ಆ್ಯಂಡ್ ರಿಜೆಕ್ಟ್ಸ್ ಇಟ್ಟು ಹಾಟ್ ಬಾಡಿ ಏನು ಮಾಡುತ್ತೆ ರಿಜೆಕ್ಟ್ ಮಾಡುತ್ತೆ ಹಾಟ್ ಬಾಡಿಗೆ ಅದನ್ನು ರಿಜೆಕ್ಟ್ ಮಾಡುತ್ತೆ ಅಂದರೆ ವಾತಾವರಣಕ್ಕೆ ರಿಜೆಕ್ಟ್ ಮಾಡ್ತಾ ಹೋಗ್ತದೆ ಹಾಟ್ ಬಾಡಿ ಅಂದರೆ ವಾತಾವರಣ. ಇದನ್ನ ಏನಂತೀವಿ ರೆಫ್ರಿಜರೇಟರ್ ಪ್ರೋಸೆಸ್ ಈ ಥರ ನಡೆಯುತ್ತೆ. ಇನ್ನೊಂದು ಟರ್ಮ್ ಇಲ್ಲಿ ತಿಳ್ಕೊಬೇಕು ನೀವು ಅಂದರೆ COP ಅಂದರೆ ಕೋಎಫಿಷಿಯೆಂಟ್ ಆಫ್ ಪರ್ಫಾರ್ಮೆನ್ಸ್. ಏನು ಕೋಎಫಿಷಿಯೆಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಎ ರೆಫ್ರಿಜರೇಟರ್. ರೆಫ್ರಿಜರೇಟರ್ ಕೋಎಫಿಷಿಯೆಂಟ್ ಆಫ್ ಪರ್ಫಾರ್ಮೆನ್ಸ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದರೆ Q1 ಅಂದರೆ ಈಟ್ ಗಿವನ್ ಈಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬಾಡಿ ಕೋಲ್ಡ್ ಬಾಡಿ ಅದು ಏನು Q1 ಈಟ್ ಎಕ್ಸ್ಟ್ರಾಕ್ಟ್ ಮಾಡಿದೆ Q1 ಆರ್ Q ಎನಿಥಿಂಗ್ ಡಿವೈಡೆಡ್ ಬೈ ವರ್ಕ್ ಡನ್ ಆನ್ ದ ರೆಫ್ರಿಜರೇಟರ್. ವರ್ಕ್ ಡನ್ ಆನ್ ದ ರೆಫ್ರಿಜರೇಟರ್ WR ಆದರೂ ಆಗುತ್ತೆ, ವರ್ಕ್ ಡನ್ ಅಂದರೆ ರೆಫ್ರಿಜರೇಟರ್ ಆದರೂ ತೊಗೋಬೋದು ನೀವು. WR ತೊಗೋಬೋದು, W ತಗೋ ಅಂದರೆ ಈಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬಾಡಿ ಕೋಲ್ಡ್ ಬಾಡಿ ಡಿವೈಡೆಡ್ ಬೈ ವರ್ಕ್ ಡನ್ ಆನ್ ದ ರೆಫ್ರಿಜರೇಟರ್. ಈ ಕೋಎಫಿಷಿಯೆಂಟ್ ಆಫ್ ಪರ್ಫಾರ್ಮೆನ್ಸಿಂದ ನಿಮ್ಗೆ ಏನು ಗೊತ್ತಾಗುತ್ತೆ, ಒಂದು ರೆಫ್ರಿಜರೇಟರ್ ರೇಟಿಂಗ್ ಮಾಡೋದಕ್ಕೆ ನಾವು ಈ ಕೋಎಫಿಷಿಯೆಂಟ್ ಆಫ್ ಪರ್ಫಾರ್ಮೆನ್ಸ್ನ ಯೂಸ್ ಮಾಡ್ತೀವಿ. ಏನು ತಿಳ್ಕೊಂಡ್ರಿ ಇಲ್ಲಿ, ರೆಫ್ರಿಜರೇಷನ್ ಅಂದರೆ ಏನು, ಒಂದು ಕೋಲ್ಡ್ ಬಾಡಿ ಇದೆ, ಆಲ್ರೆಡಿ ಕೋಲ್ಡ್ ಆಗಿದೆ ಅಂದರೆ ಬಿಲೋ ಇಟ್ಸ್ ಸರೌಂಡಿಂಗ್ಸ್ ಆಲ್ರೆಡಿ ಕೋಲ್ಡ್ ಆಗಿದೆ, ಮತ್ತೆ ಅದರಿಂದ ಈಟ್ನ ನೀನು ರಿಮೂವ್ ಮಾಡಬೇಕು, ಆ ಪ್ರೊಸೆಸ್ ನಾವು ರೆಫ್ರಿಜರೇಷನ್ ಅಂತ ಹೇಳ್ತೀವಿ. ಇದು ರೆಫ್ರಿಜರೇಷನ್ ಟಾಪಿಕ್.